ಹಲೋ, ಯಾರದು? ಅಣ್ಣ ಬನ್ನಿಯಣ್ಣ, ಗಣೇಶ ಗಣೇಶ ಬನ್ನಿಯಣ್ಣ. ಏನಪ್ಪ ನೀನು? ಏ, ಬಿಟ್ಟೋಗಿದ್ದಾರೆ ನಿನ್ನ ಶಾಪಲ್ಲಿ? ಇಲ್ಲಿ ಇಲ್ಲ, ನಮ್ದೇ ಅಂಗಡಿ ಇದು. ಏಯ್, ಏನ್ ಮಾತಾಡ್ತೀಯ? ಇದು ನಮ್ಗೆ ಗಣಪತಿ ಬೇಕು. ಗಣಪತಿನ ಇದೆ ಅಲ್ಲ ಅಣ್ಣ ಇಲ್ಲಿ. ಗಣಪತಿಗೂ ಹುಸೇನ್ ಖಾನ್ಗೂ ಗಣಪತಿಗೂ ಏನೋ ಸಂಬಂಧ? ಚೆನ್ನಾಗಿ ಹೇಳಿದ್ರಿ ಇವಾಗ ನೀವು. ಜಿ, ಇವಾಗ ಗೋಕುಲಾಷ್ಟಮಿಗೂ ಹಿಮಾಂಸಿಗೂ ಸಂಬಂಧ ಇಲ್ಲ ಅಂತ ಒಂದು ಗಾದೆ ಐತೆ ಅಷ್ಟೇ. ಇವಾಗ ನಾವು ಗಣೇಶ ಮಾಡಬಾರ್ದು? ಮಾಡ್ಬೋದು ತಂದೆ, ಗಣೇಶ ಮಾಡಬಾರ್ದು, ಒಟ್ಟು ನಮ್ದಿಗೆ ಪೇಟಿಲ್ಲ. ಬಟ್ ನೀನ್ ನಂಬೋದೆ ಬೇರೆ ಅಲ್ಲೇನಪ್ಪ. ನಮ್ಗೆ ಬೇರೆ ಹೊಟ್ಟೆ ಬೇರೆ ಅಲ್ಲ ಸ್ವಾಮಿ, ನಮ್ಗೆ ಧರ್ಮಗೆ ಬಡವ್ರಿಗೆ ಎಲ್ಲಾರು ಕಣ್ಕರ ಕನೆಕ್ಷನ್ ಇರ್ತೈತೆ. ಹೌದಾ? ಅಚ್ಚಾ ಬಾದ್ ಬೋಲ ಸೊನೆ. ನೀನು ಇವಾಗ ಗಣೇಶ ಬೇಕಾ ನಿಮ್ಗೆ? ಹೂನಪ್ಪ, ಅಚ್ಚಾ ಗಣೇಶ ಅದೇ ಹೋದ್ರಿ. ವೆಯ್ಟ್ಲೆಸ್ ಗಣೇಶ ಇದು. ಇದು ಹಸುಗೆ ಇಲ್ಲ ನಿಮ್ದು? ಹಸುಗೆ ಸಗಣಿದಲ್ಲಿ ಮಾಡಿರೋ ಗಣೇಶ ಇದು. ಹೌದಾ? ಇದು ವೆಯ್ಟ್ ಆದ್ರೆ ನಂಗೆ ಬೇಡಪ್ಪ. ಅಣ್ಣ ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ಇವಾಗ ನೀವು ಹಸುಗೆ ಪೂಜೆ ಮಾಡ್ತೀರಾ, ಹಸು ಸಗಣಿ ಆದ್ರೆ ಬೇಡಪ್ಪ ಅಂತ ಹೋಗ್ಬಿಡ್ತೀರಾ ಮುಖ ಮುಗಿಸ್ಕೊಂಡು ನೀವು. ಅಣ್ಣ ನಿಮ್ಗೆ ಒಂದು ವಿಷಯ ಗೊತ್ತಾ, ಮೊದ್ಲು ಎಲ್ಲ ಹಸುಗೆ ಸಗಣಿಯಿಂದಾನೆ ಗಣೇಶ ಮಾಡ್ತಿದ್ದು. ಹೌದಣ್ಣ. ಏನ್ ಸಮಯ ನೀವು ಗಣೇಶ ಇದು ಗೋಪೂಜೆ ಅಂತ ಮಾಡ್ತೀರಾ? ಇಲ್ಲ ಇಲ್ಲ, ನೀವು ಹೌದು ನೆಲ ಸಸಕ್ಕೆ ಸಗಣಿ ಯೂಸ್ ಮಾಡ್ತೀರಾ? ಇಲ್ಲ ನೀವು. ಅದ್ರಲ್ಲಿ ಹೆಂಗೆಂಗ್ ಇರ್ತೈತೆ ಗೊತ್ತಾ ನಿಮ್ಗೆ ರಸಾಯನಿಕ? ಅಣ್ಣ ನೀವು ಏನ್ ಮಾತಾಡ್ತೀರಾ ಅಣ್ಣ? ನೀವು ಸುಮ್ನೆ ಪೂಜೆ ಮಾಡ್ತೀರಾ ಅಷ್ಟೇ, ಅದಕ್ಕೆನೆ ನೀವು ಮುಸಲ್ಮಾನ್ ಇದು ಮಾಡಬಾರ್ದು, ಮುಸಲ್ಮಾನ್ ಅದು ಮಾಡಬಾರ್ದು ಅಂತ ಸುಮ್ನೆ ಬೋಲ್ತಾಸ ಹಾಕಿ ದಮ್. ನಿಮ್ಗೆ ಸತ್ಯನೇ ಅರ್ಥ ಆಗಿಲ್ಲ ನಿಮ್ಗೆ. ನೀನೇನ ನೀನು ಹಸು ಸಗಣಿಲಿ ಗಣಪತಿ ಮಾಡಿ ಏನ್ ನಮ್ಗೆ ಮಾರ್ತೀನಿ ಅಂತ ಹೇಳ್ತಾ ಇದೀಯ? ನಿಮ್ಗೆ ಹೆಂಗೆ ಹೇಳೋದು? ನಾನು ಮಾರ್ಬೇಕು ಅನ್ನಂಗಿದ್ರೆ ಬೇರೆ ಏನಾದ್ರು ಹೇಳ್ಬಿಡ್ಬೋದು. ಹಸು ಸಗಣಿಯಿಂದ ನೀವು ಇದನ್ನ ಮನೇಲಿ ಇಟ್ಕೊಂಡ್ರೆ ಹಾಲು ಕುಡಿತಾ ಇದೆ ಗಣೇಶ ಅಂತೆಲ್ಲ ಹೇಳ್ಬಿಡ್ಬೋದು ಅಣ್ಣ ನಿಮ್ಗೆ. ನಾನು ನಿಜ ಹೇಳ್ತೀನಿ, ಸಚಿ ಇನ್ಶಾ ಅಲ್ಲ, ಸತ್ಯ ಹೇಳ್ತೀನಿ ಕೇಳಿ. ನೀವು ನೀವು ಜಾತಿ ನೋಡ್ಬಿಟ್ಟು ಗಣೇಶ, ಜಾತಿ ನೋಡ್ಬಿಟ್ಟು ಸರಸ್ವತಿ ಅಂತ ನೀವು ತಾವು ಯೋಚನೆ ಮಾಡಬಾರ್ದು ಅಣ್ಣ. ನೀವು ಇದರಲ್ಲಿ ಪ್ರಾಡಕ್ಟ್ ನೋಡಿ, ಇದು ಇದು ಹಸುಗೆ ಸಗಣಿ ಇಲ್ಲ, ಆ ಸಗಣಿ ಇಲ್ಲೇ ಮಾಡಿರೋದು ಇದು. ಹೌದಾ? ನಿಮ್ ವೆಯ್ಟೇ ಇಲ್ಲ ಅಣ್ಣ ಇದು. ಯಾರು ತಗೋತಾರಣ್ಣ? ಅಣ್ಣ ಒಳ್ಳೆ ಮಾತು ಹೇಳಿದ್ರೆ ಅಣ್ಣ, ಫಸ್ಟ್ ಎಲ್ಲ ನಿಮ್ ತಾತ ಇದಾರೆ ಇದಾರೆ ಇದಾರೆ, ನಿಮ್ ತಾತಾಗೆ ಹೋಗಿ ಕೇಳಿ ಗಣೇಶ ಯಾವ್ದು ಮಾಡ್ತಾ ಇದ್ದಿದ್ದು ಅಂತ. ಫಸ್ಟ್ ಸಗಣಿಲಿ ಮಾಡ್ತಾ ಇದ್ದಿದ್ದು, ಆಮೇಲೆ ಮಣ್ಣು, ಆಮೇಲೆ ಎಲ್ಲ ಬಡ ಬಡ ಹೋಗಿ ದಿವಾನ್ ಹೋಗಿ ಅಸೋ ಸಬ್ಬು ಹೊಸೋನೆಗ ಓ ಮೆಟಿಕ ಸಬ್ ಎಲ್ಲ ಬೇರೆ ಬೇರೆ ಮಾಡಿದ್ರು. ಆದ್ರೆ ನಾವು ಇವಾಗ ಮಾಡ್ಬೇಕಾಗಿರೋದು ಏನ್ ಗೊತ್ತಾ, ಸಗಣಿ ಗಣೇಶ ಪೂಜೆ ಮಾಡ್ಬೇಕಣ. ಸಗಣಿ ಗಣೇಶ ಪೂಜೆ ಮಾಡಿದ್ರೆ ಏನಾಯ್ತೈತೆ ಬೋಲೋ. ಓಕೆ, ಹಸು ಪೂಜೆ ಮಾಡ್ತೀರಾ, ಅದರಿಂದ ಬರೋ ಸಗಣಿಯಿಂದ ಮನೆ ಸರಸ್ತೀರಾ? ಯಾಕೆ ಸರಸ್ತೀರಾ? ಯಾಕೆ ಸರಸ್ತೀರಾ ಬೋಲೋಣ. ತುನೇ ರೋಗ ರುಜಿನಗಳು ಬರಬಾರ್ದು ಅಂತ ಅಲ್ವಾ? ರೋಗ ರುಜಿನಗಳು ಬರಬಾರ್ದು ಅಂತ ನಿಮ್ಗೆ ಬೇಕಾದ್ರೆ ನಿಮ್ಗೆ ಪ್ರಾಡಕ್ಟ್ ಗೆ ಬಳಸ್ಕೊತೀರಾ? ಇದು ಇಟ್ಬಿಟ್ಟು ಪೂಜೆ ಮಾಡಲ್ಲ ನೀವು? ಆಯಿ ಪೂಜೆ ದಿವಸ ಟೂಲ್ ಪೂಜೆ ಮಾಡ್ತೀರಾ ಯಾಕೆ ಅಣ್ಣ? ನೀವೆಲ್ಲ ಏನೇನೋ ತಿಂತೀರಿ, ನೀವು ಮುಟ್ಟಿರೋದನ್ನ ನಾನು ಪೂಜೆ ಮಾಡೋದೇನ? ಇದೆ ಅಣ್ಣ ನಿಮ್ದು, ನೀವು ಪೂಜೆ ಮಾಡ್ತೀರಾ ಬಾಯಲ್ಲಿ ಒಲಿಸಿ ಮಾತಾಡ್ತೀರಾ. ಅಯ್ಯೋ, ಯಾಕೋ ಹಂಗ್ ಮಾತಾಡ? ಇನ್ನೇನಣ್ಣ ನೀವು ಮನುಷ್ಯನ ನೋಡ್ಬಿಟ್ಟು ಏನೇನೋ ತಿಂತೀರಾ, ಏನೇನೋ ಮಾಡ್ತೀರಾ ಅಂತ ನೀವು ಭೇದ ಭಾವ ಮಾಡ್ತೀರಾ? ಇಲ್ಲ, ಇವಾಗ ನಿಮ್ಗೆ ಪಿ ಒ ಪಿ ಗಣೇಶ ಮಾಡಂಗೆ ಇಲ್ಲ. ಯಾಕಿಲ್ಲ? ಏನ್ ತಪ್ಪು? ಎನ್ವೈರನ್ಮೆಂಟ್ ಪ್ರಾಬ್ಲಮ್ ಅಣ್ಣ, ಎನ್ವೈರನ್ಮೆಂಟ್ ಪ್ರಾಬ್ಲಮ್. ನೀವು ಎನ್ವೈರನ್ಮೆಂಟ್, ನೀವು ಪ್ರಪಂಚದಲ್ಲಿ ಬದುಕ್ಬೇಕಂದ್ರೆ ಜನಗಳ ಜೊತೆ ಬದುಕ್ಬೇಕು. ಇಲ್ಲ, ಎನ್ವೈರನ್ಮೆಂಟ್ ಹಾಳಾಯ್ತದೆ. ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ರು, ಯಾಕಣ ಬ್ಯಾನ್ ಮಾಡಿದ್ರು ಗೊತ್ತು ತಾನೆ? ಮತ್ತೆ ಯಾಕಣ ನೀವು ಸಗಣಿ ಗಣೇಶನ ಆದ್ರೆ ಒಂಥರ ಮುಖ ಸಗಣಿ ತರನೇ ಮಾಡ್ಕೊಂಡ್ಬಿಡ್ತೀರಾ ನೀವು? ಇದನ್ನ ಮಾಡೋದ್ರಿಂದ ನಮ್ಗೆ ಹೆಂಗೋ ಒಳ್ಳೇದಾಗತ್ತೆ ಅಣ್ಣ. ನೀವು ಇವಾಗ ಮನೆಯಲ್ಲಿ ಪೂಜೆ ಮಾಡ್ತೀರಾ, ನಿಮ್ಗೆ ಒಳ್ಳೇದಾಗ್ಬೇಕು ಅಂತ ಮಾಡಿದ್ರೆ ನೀವು ವಿಗ್ರಹನೇ ಇಡ್ಬೇಡಿ ಅಣ್ಣ. ನಾನು ಒಬ್ಬ ಅಂಗಡಿ ಮಾಲೀಕ ಆಗ್ಬಿಟ್ಟು ಹೇಳ್ತಾ ಇದೀನಿ, ನೀವು ತಗೊಳ್ಳೇಬೇಡಿ. ಒಳ್ಳೇದಾಗ್ಬೇಕು ಅಂದ್ರೆ ಒಳ್ಳೆ ಮನಸ್ಸು ಇರ್ಬೇಕು ಅಣ್ಣ. ಅಲ್ಲ, ಗಣಪತಿ ಬಗ್ಗೆ ನಿನ್ಗೆ ಏನ್ ತಿಳಿದಿದೆ ಅಂತ ನೀನ್ ಗಣಪತಿ ಮಾರ್ತಾ ಇದೀಯಾ ಅಣ್ಣ? ಇದು ಧೋರಣೆ ಐತೆ ಅಲ್ಲ. ನಾನು ಇವಾಗ ಅಲ್ಲ ಬಗ್ಗೆ ನಿಮ್ಗೆ ಏನೇ ತಿಳಿದೈತೆ ಅಂತ ಕೇಳಿದ್ರೆ, ನಾನು ಅಲ್ಲ ಮಾರ್ಲಿಲ್ವಲ್ಲ. ಅಲ್ಲ ಮಾರಕ್ಕೆ ಆಗಲ್ಲ ಅಣ್ಣ, ಸ್ಪೇಸ್ ಅಲ್ಲ ಅಣ್ಣ. ನೀವು ಪೂಜೆ ಮಾಡ್ತೀರಲ್ಲ ಅಣ್ಣ, ಪೂಜೆಗೋಸ್ಕರ ಬರ್ತೀರಾ? ನಿಮ್ಗೆ ಇದ್ರಲ್ಲೇ ಮಡಿಲೇ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಹೋಗ್ಬಿಟ್ಟು ನೀರಲ್ಲಿ ಬಿಜ್ಬಿಟ್ಟು ತಗೊಂಡ್ಬಂದು ಕೊಟ್ಬಿಡ್ತೀರ ಅಣ್ಣ? ತಗೋಬಿಡ್ತೀರಾ ನೀವು? ಗಣಪತಿ ಅವ್ರ ಅಪ್ಪನ ಹೆಸರೇನು ಹೇಳ ನೋಡೋಣ ಅಣ್ಣ. ನೀವು ಎಷ್ಟು ಹೇಳಿ ಅಣ್ಣ? ಸಹಸ್ರನಾಮ ಹೇಳ. ಅಯ್ಯೋ, ಹೇಳ ನೋಡೋಣ. ಶಿವಾಯ ನಮಃ ಹೇಳ್ಕೊಂಡು ಹೋಗ್ಬಿಡ್ಬೋದಣ್ಣ. ಹಂಗೆ ನಮ್ಗೇನ್ ಬರಲ್ಲ, ನೀವು ಟೆಸ್ಟ್ ಮಾಡ್ತೀರಾ? ಮತ್ತೆ ನಾನು ಇಲ್ಲಿ ಪುರೋಹಿತಕ್ಕೆ ಕೂತಿಲ್ಲ ಅಣ್ಣ ಇಲ್ಲಿ. ನಾನು ಒಬ್ಬ ಬಿಸ್ನೆಸ್ ಮಾಡಕ್ಕೆ ಕೂತಿದ್ದೀನಿ. ಬಿಸ್ನೆಸ್ ಮಾಡಕ್ಕೆ ಕೂತಿರ್ಬೇಕಾದ್ರೆ ನಾನು ಸುಳ್ಳು ಹೇಳ್ಬಿಡ್ಬೋದು ನಿಮ್ಗೆ. ಬಟ್ ಇಷ್ಟು ಚೆನ್ನಾಗಿ ಮಾಡಿದ್ಯಾ ಗಣಪತಿ? ಯಾರೋ ಮಾಡಿರೋದು ಮಾಡ್ತಾ ಇದೀಯ ನೀನು? ನಾನೇನ್ ಮಾಡಿರೋದಣ್ಣ? ಹೆಂಗೆ ನಿಮ್ ತಾತಂದ್ರಿಂದ ಮಾಡ್ತಾ ಇದ್ರ ಲೇ ಮುಸ್ತಫಾ? ಓ ಬೇಡ, ಸಮಲೇಖಾರ ಅವನೇ, ಸಮಲೇಖಾರ ನಮ್ ಕಣ್ಣ ನಮ್ಮ ಮಗ ಮಾಡ್ಬಿಡ್ತಾನೆ ಕಣ್ ಮುಂದೆ ನಿಮ್ಗೆ. ನಿಮ್ದು ಏನು ಗೊತ್ತಾನ, ಒಂದು ತಪ್ಪು ಏನ್ ಮಾಡ್ತೀರಾ ಗೊತ್ತಾ? ನಿಮ್ ಮನಸ್ಸು ಅವನು ಜಾತಿ ಯಾವ್ದು, ಅವನು ಜುಟ್ಟು ಬಿಟ್ಟಾನೆ, ಅವನು ಗಡ್ಡ ಬಿಟ್ಟಾನೆ ಅಂತ ನೋಡ್ತೀರಾ? ತಪ್ಪಲ್ಲ ಅಣ್ಣ, ಎಲ್ಲಾ ಮನುಷ್ಯರೇ ನಾವು ನಾವು ಮಾಡ್ಕೊ ಬಂದಿರೋದು ನಾವು ಮಾಡ್ತೀವಣ್ಣ. ನೀವು ಗಣೇಶ ಪೂಜೆ ಮಾಡ್ತೀರಾ, ಗಣೇಶ ಮಾಡ್ದವನು ಯಾಕನ್ನ ಬೇಕು ನಿಮ್ಗೆ? ನೀವು ಗಣೇಶ ನೋಡ್ಕೊಂಡು ಪೂಜೆ ಮಾಡಿ. ಗಣೇಶ ಹೇಳ್ತಾರೆ, ಗಣೇಶ ನಮ್ಗೆ ಮುಟ್ಟಿಸ್ಕೊಳ್ಳೆ ಕೈ ಬಿಗೋಗ್ಬಿಟ್ಟಿರ್ತಾನ. ನನಗೆ ಗಣೇಶಿಂಗೆ ಇಷ್ಟ ಇರ್ಲಿಲ್ಲ ಅಂದ್ರೆ ನನ್ನ ಕೈ ಬಿಗೋಗ್ಬಿಡ್ತಿತ್ತು. ಇಲ್ಲ ಹೌದು, ಮತ್ತೆ ಗಣೇಶಿಂಗೆ ಇಷ್ಟ ಐತೆ ಮಾಡಿಸ್ಕೊಂಡವನೇ ಚೆನ್ನಾಗಿಲ್ವಾ?
ಕಲೆ ಆರಾಧಿಸೋಣ, ನೀವು ಕಲೆ ಆರಾಧಿಸ್ರಿ. ಎಷ್ಟ್ ಚೆನ್ನಾಗಿ ಮಾತಾಡ್ತೀಯ ನೀನು ಅಣ್ಣ, ಎಲ್ಲಾ ಚೆನ್ನಾಗೇ ಮಾತಾಡ್ತಾರೆ ಅಣ್ಣ. ಹೊಟ್ಟೆಗೋಸ್ಕರ ಪೇಟ್ಕ ಸವಾಲ್ ಅನ್ನಂಗಿದ್ರೆ ಏನ್ ಬೇಕಾದ್ರೂ ಮಾರ್ಬಿಡ್ಬೋದು. ನನಗೊಂದು ಮಾತು ಹೇಳ್ಬಿಡ, ನೀನು ನಿನ್ಗೆ ಅನ್ನ ಕೊಡ್ತಾ ಇದೆ ಈ ವ್ಯಾಪಾರ, ನೀನ್ ಪೂಜೆ ಮಾಡಲ್ಲ, ನಾನು ಯಾಕೆ ಮಾಡ್ಬೇಕು ಅಣ್ಣ? ಭಾದ್ರಪದ ಮಾಸದಲ್ಲಿ ನಾವು ಮಾಡ್ತೀವಿ, ಆಮೇಲೆ ಇನ್ನು 3 ತಿಂಗಳು ಮೆಕಾನಿಕ್ ಗ್ಯಾಪ್ಗಳಲ್ಲಿ ಇರ್ತೀವಿ, ಆಮೇಲೆ ಚೇಪೆಕಾಯಿ ಮರಕ್ಕೆ ಹೋಯ್ತೀನಿ, ಆಮೇಲೆ ಇಂದ ಗ್ಯಾರೇಜ್ಗೆ ಹೋಯ್ತೀನಿ, ಎಲ್ಲಾ ಕೆಲಸನು ಮಾಡ್ಬೇಕಣ. ಕಾಯಕ ಕೈಲಾಸ ಅಂತ ನೀವು ಬಸವಣ್ಣ ಹೇಳಿಲ್ಲ? ಯಾವ ಊರಪ್ಪಿನಿಂದ ಅಣ್ಣ? ನಂದು ಇದು ಎಲ್ಲ ಈ ಪ್ರಪಂಚನೇ ಊರು ಕಣಣ. ನಾನು ಇಲ್ಲಿ ಮೆಕಾನಿಕ್ ಶಾಪ್ ಅಲ್ಲಿ ಇದ್ರೆ ನಾನು ಅಲ್ಲಿಗೆ ಹೋಯ್ತೀನಿ, ಕೂಡಲ್ ಸಂಗಮಕ್ಕೆ. ಕೂಡಲ್ ಸಂಗಮದಲ್ಲಿ ಚಪ್ಪಲಿ ಕಾಯ್ತೀನಿ, ಚಪ್ಪಲಿ ಹೊಲಿತೀನಿ, ತಿರ್ಗಾ ಈ ಕಡೆ ತುಮಕೂರು ಬರ್ತೀನಿ, ಜಡ್ಕ ಹೊಡಿತೀನಿ, ತಿರ್ಗಾ ಈ ಕಡೆ ಹೋಯ್ತೀನಿ ಮೈಸೂರ್ ಕಡೆ. ಎಲ್ಲ ನಮ್ಗೆ ಏನೇನ್ ಬೇಕಣ್ಣ? ನಮ್ಗೆ ಯಾಕಣ ನಾವು ಇರೋದು ಮನ್ಸಂಗೆ ಊಟ ಮಾಡ್ಕೊಂಡು ಇರೋ ದಿವಸ ಇರ್ತೀವಿ. ಇರಾದಂಕ ನಾಲ್ಕು ಮಾತಾಡ್ಬಿಟ್ಟು ಜನಗಳ ಜೊತೆ ಮಾತಾಡ್ಕೊಂಡು ಹೋಗ್ಬೇಕು ಇಲ್ಲಾನ? ಆ ಜಾತಿ ಯಾವ್ದು, ಈ ಧರ್ಮ ಯಾವ್ದು ಅಂತ ಯಾಕನ ಮಾತಾಡ್ಬೇಕು? ದೇವರೇ ಒಪ್ಕೊಂಡಾದ್ಮೇಲೆ ನಾವ್ ಯಾರನ್ನ ಮನ್ಸರು ಒಪ್ಕೊಳ್ದೆ ಇರಕ್ಕೆ? ಅಯ್ಯೋ ದಿನ, ನೀನ್ ನೋಡಿದ್ರೆ ಗೌರವ ಬರ್ತಾ ಇದೆಯೋ ಅಣ್ಣ. ನಾನೊಂದು ಮಾತು ಹೇಳ್ಬಿಡ್ಲಾ ಕೊನೆದಾಗಿ, ಪ್ರತಿಯೊಂದು ವಸ್ತುಗೂ ನಾವು ಗೌರವ ಕೊಡ್ಬೇಕು ಅಲ್ಲ ಅಣ್ಣ? ನಿಮ್ದು ಅದೇ ಅಲ್ಲ ಅಣ್ಣ ಶಂಕರಾಚಾರ್ಯ ಹೇಳಿದ್ದು, ಎಲ್ಲಾರ್ದ್ರಲ್ಲೂ ದೇವ್ರು ಕಂಡ್ಬಿಡು ಅಂತ. ಮತ್ತೆ ಯಾಕಣ್ಣ ಭೇದ ಭಾವ ಮಾಡ್ತೀರಾ ನೀವು? ಓಕೆ, ಗಣಪತಿನ ಬಗ್ಗೆ ಏನ್ ತಿಳ್ಕೊಂಡಿದ್ಯಾ ಹೇಳ್ಬಿಡ ಬಂಗಾರು. ಅಣ್ಣ, ಗಣಪತಿ ಅನ್ನೋದು ಏನು ಅಂತ ಹೇಳ್ದ ಅಂದ್ರೆ ಒಂದು ನಂಬಿಕೆ ಅಣ್ಣ. ನಿಮ್ಗೆ ಪುರಾಣ ಹೇಳ್ಬೇಕಾ? ಹೇಳ್ತೀನಿ. ನಿಮ್ಗೆ ಮಕ್ಕಳ ಕಥೆ ಹೇಳ್ಬೇಕಾ? ಹೇಳ್ತೀನಿ. ನಿಮ್ಗೆ ಇನ್ನೇ ಇದು ಬರೀ ಒಂದು ಭಾದ್ರಪದ ಮಾಸದಲ್ಲಿ ನೀವು ಚೌತಿ ದಿವಸ ಇಟ್ಬಿಟ್ಟು ತಿರ್ಗಾ ಗಣೇಶ ಮುಳುಗಾಕ್ ಬಿಡ್ತೀರಾ, ಅದ್ರ ಬಗ್ಗೆ ಹೇಳ್ಬೇಕಾ? ಹೇಳ್ತೀನಿ. ನೀವು ಕಡುಬ್ ಮಾಡ್ಬೇಕಾ, ಮೋದಕ ಮಾಡ್ಬೇಕಾ? ಹೇಳ್ತೀನಿ. ನಿನ್ಗೆ ಏನ್ ಗೌರವ ಇದೆಯೋ ಗಣಪತಿ ಬಗ್ಗೆ? ಅಲ್ಲ, ಒಂದೇ ಒಂದ್ ಮಾತು ಹೇಳ್ಬಿಡ್ಲ. ಗೌರವ ಇರೋದಕ್ಕೆ ಗಣಪತಿ ಮೇಲ್ ಕೂಡಿಸಿದೀನಿ, ನಾನು ಕೆಳಗಡೆ ಕೂತಿದ್ದೀನಿ. ಏನೋ ಮಾತಾಡ್ತೀಯ, ಇಂತ ಗೌರವದ ಮಾತು. ಹಾಗಾದ್ರೆ ಎಲ್ಲರೂ ಇನ್ನೊಬ್ರು ದೇವರು ಗೌರವಿಸ್ಬೇಕಲ್ಲೇನು ಅಣ್ಣ? ಎಲ್ರಿಗೂ ಎಲ್ಲರೂ ಗೌರವ ಕೊಡ್ಬೇಕಣ್ಣ. ಇವಾಗ ನಮ್ದಕ್ಕೆ ನೀವು ಒಳಗಡೆ ಸೇರಿಸ್ಕೊಳ್ಳೋದಿಲ್ಲ, ಮುಸಲ್ಮಾನ್ ಅಂತ ದೂರ ಇಟ್ಟ ಅಂತ ಹೇಳಿದ್ರೆ ನಮ್ಗೇನು ಬೇಜಾರಾಗೋದಿಲ್ಲ ಅಣ್ಣ? ನಿಮ್ ದೇವ್ರಿಗೆ ಬೇಜಾರಾಯ್ತದೆ? ಅಯ್ಯೋ, ನನ್ ಮಗನೇ ಅವನು, ಇವ್ ನನ್ ಮಗ ದಾಯಾದಿಗಳ ತರ ಕಿತ್ತಾಡ್ಕೊಂಡು ಹೊರಗಡೆ ಯಾಕೆ ಇಟ್ಟವನೆ ಅಂತ ನಿಮ್ಗೆ ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ ನಿಮ್ಮಪ್ಪ? ಮತ್ತೆ ಯಾಕಣ್ಣ ಇದೆಲ್ಲ? ಬಟ್ ಯಾವ ಧರ್ಮ ದೊಡ್ಡದು ಈ ಜಗತ್ತು ಅಣ್ಣ? ಎಲ್ಲಾ ಧರ್ಮನು ಒಂದೇ ಅಂದ್ಮೇಲೆ ಮತ್ತೆ ಯಾತಕಣ್ಣ ಯಾವ ಧರ್ಮ ದೊಡ್ಡದು ಅಂತ ಕೇಳ್ತೀರಾ? ವಾವ್, ಈ ಗಣಪತಿ ಯಾರು ತಗೊಳ್ದೆ ಇದ್ರೆ ನೀನು ಆ ಧರ್ಮದವನಲ್ಲ ಅಂತ ಅಣ್ಣ? ಅದು ಅದೇ ಅವ್ರಿಗೆ ಬಿಟ್ಟಿದ್ದು ಅಷ್ಟೇ ಅಣ್ಣ. ನಾನೇ ಪೂಜೆ ಮಾಡ್ತೀನಣ್ಣ ಮನೇಲಿಟ್ಟು. ಹೌದೇನಾ? ಪೂಜೆ ಮಾಡ್ತೀನಣ್ಣ ನಾನೇನೆ. ಮುಸ್ತಫಾ, ಒಳಗಡೆ ಎಷ್ಟೆಷ್ಟು ಬೊಂಬೆಗಳು ಮಾಡೋದ ಗೊತ್ತಾ ಸರ್? ನಮ್ಗೆ ಬೊಂಬೆ, ನಿಮ್ಗೆ ದೇವ್ರು, ಆದ್ರೆ ಪೂಜೆ ಪೂಜೆನೇ ಅಲ್ಲ ಸರ್. ಎಲ್ಲ ಪೂಜೆ ಮಾಡ್ಬೇಕು ಸರ್. ತುಂಬಾ ತುಂಬಾ ಖುಷಿ ಆಗ್ತದೆ. ಎಂತ ಮಾತುಗಳು ಆಡ್ತೀಯ ನೀನು? ಏನೋ ನಿಂದು ಅಣ್ಣ. ನಾನು ಪೇಟ್ಕ ಸವಾಲ್, ಇವತ್ತು ನನಗೆ ಮಾರಿದ್ರೆ ಅನ್ನ ಸಿಗ್ತೈತೆ ಅಣ್ಣ. ಇಲ್ಲ ಮನೆ ಹೋಗಿ ಮನಿಕೋತೀನಿ. ನಿಮ್ಮಂತವ್ರು ಇನ್ನೊಂದಿಬ್ರು ಜನ ಗಿರಾಕಿ ಬಂದ್ರ ಬಿರಿಯಾನಿ ತಿಂತೀನಿ. ತಪ್ಪಲ್ಲೇನಾ ಗಣಪತಿ ಮಾರ್ಬಿಟ್ಟು ಬಿರಿಯಾನಿ ತಿಂದ್ರೆ ಅಣ್ಣ? ಅನ್ನ ಅನ್ನ ಅದು ನಮ್ಗೆ ಅನ್ನ, ನಾವು ಬಿರಿಯಾನಿ ಅಂತ ಹೇಳ್ತೀವಿ. ನೀವು ಬೇರೆ ಇನ್ನೇನ ಹೇಳ್ಕೊತೀರಾ? ಹೊಟ್ಟೆಗೆ ಅನ್ನ ಅಲ್ವಾ? ಗಣಪತಿ ಮಾರೋದಕ್ಕೆ ಕೆಲವು ಅರ್ಹತೆಗಳಿರುತ್ತೆ. ಗಣಪತಿ ಅಂದ್ರೆ ತಿಳ್ಕೊಂಡಿರ್ಬೇಕು ಏನು ಗೊತ್ತು ಅಂತ. ಗಣಪತಿನ ನೀನ್ ಇಟ್ಕೊಂಡಿದ್ಯೋ ಹಾಗಿರೇನೋ, ಇದೇ ನಾವು ತಪ್ಪು ಮಾಡ್ತಾ ಇರೋದು. ಅದು ತಿಳ್ಕೊಂಡವ್ರು ಅದು ಮಾಡ್ಬೇಕು, ಇದು ತಿಳ್ಕೊಂಡಿಲ್ಲ ಇದ್ ಮಾಡಬಾರ್ದು ಅಂತ ಭೇದ ಭಾವ ಮಾಡ್ಬಿಟ್ಟಿದೀವಿ ಅಣ್ಣ. ಇವಾಗ ಏನು ನಿಮ್ಗೆ ನಿಮ್ದು ಶ್ಲೋಕ ಹೇಳ್ಬಿಟ್ರೆ ನಿಮ್ಗೆ ನಾವು ತಿಳ್ಕೊಂಡಿದೀವಿ ಅಂತ ಅರ್ಥ ಬಂದ್ಬಿಡ್ತಾರೆ ಸ್ವಲ್ಪ. ಅದ್ರಲ್ಲಿನ ಅಣ್ಣ, ಇವಾಗ ನಿಮ್ಗೇನು ಶ್ಲೋಕ ಹೇಳ್ಬೇಕು? ಆಯ್ತಣ್ಣ, ಇನ್ಶಾಲ್ಲ. ವಕ್ರ ತುಂಡಾದು ಮಹಾಕಾಯ, ಕೋಟೆ ಸೂರ್ಯ ಅದು ಸಮಪ್ರಭ. ಅದಲ್ವಣ್ಣ ನೀವು ಹೇಳ್ಬಿಟ್ಟು ಪೂಜೆ ಮಾಡೋದು? ಹೌದು. ಅಯ್ಯೋ, ಏನು ಅದ್ರ ಅರ್ಥ? ವಕ್ರ ತುಂಡಾದು ಮಹಾಕಾಯ. ವಕ್ರ ತುಂಡಾದು ಅಂದ್ರೆ ಏನಣ್ಣ? ನೀವು ಈ ವಕ್ರ ವಕ್ರವಾಗಿ ನೋಡ್ಕೊಂಡು ಬೇರೆ ಬೇರೆ ಭೇದ ಭಾವ ಮಾಡ್ತಿರಲ್ಲ, ಅದಕ್ಕೆಲ್ಲ ತುಂಡಾಕು. ಮಹಾಕಾಯ, ನೀನು ದೊಡ್ಡ ಕಾಯ ಐತಿಯ, ನೀನು ಅವಾಗ ದೊಡ್ಡ ಮನ್ಸು ಅನ್ನಿಸ್ಕೋತೀಯ, ಕರೆಕ್ಟ್ ಅಣ್ಣ? ಕೋಟಿ ಸೂರ್ಯ ಅದು ಸಮಪ್ರಭ. ಸೂರ್ಯ ಒಬ್ನೇ ಅಣ್ಣ, ನಾವು ಕೋಟಿ ಸೂರ್ಯ ಅವನೇ ಅಂತ ಭ್ರಮೆಯಲ್ಲಿ ಇರ್ತೀವಿ, ಕರೆಕ್ಟ್? ಸೂರ್ಯ ಒಬ್ನೇ, ನಿಮ್ದಕ್ಕೆ ಚಾಂದ್ ಏಕ್, ನಿಮ್ದಕ್ಕೆ ಸೂರ್ಯ ಒಂದೇ. ನಾವು ಕೋಟಿ ಸೂರ್ಯ ಆಯ್ತೆ, ಕೋಟಿ ಸೂರ್ಯ ಆಯ್ತೆ, ಎಲ್ಲರಿಗೂ ಕರ್ಕಬ ಮರ್ಯಾದೆ ಮಾಡು, ಎಲ್ಲರಿಗೂ ಕರ್ಕಬ ಸನ್ಮಾನ ಮಾಡು. ಇದನ್ನ ಮಾಡ್ಕೊಂಡು ಮನುಷ್ಯ ಏನಾಯ್ತಾನೆ, ಚಿಕ್ಕವನಾಯ್ತಾನೆ. ಅವ್ನು ಯಾವತ್ತು ಸಮ ಆಗಲ್ದಿಲ್ಲ ಅಣ್ಣ. ಪ್ರಭೆ ಒಂದೇ, ಸೂರ್ಯ ಒಂದೇ ಅಣ್ಣ, ಚಂದ ಚಾಂದ್ ಹೆಂಗೆ ಒಂದೇ, ಸೂರ್ಯ ಒಂದೇ ಅಣ್ಣ. ಇದನ್ನ ಅರ್ಥ ಮಾಡ್ಕೊಂಡು ನಾವೆಲ್ಲಾರು ಒಂದೇ ಅಂತ ಇದ್ರೆ ಚೆನ್ನಾಗಿರ್ತೈತೆ ಅಣ್ಣ. ಹೂವನ ಇದಕ್ಕೆ ಬೇರೆ ಅರ್ಥನೇ ಹೇಳ್ಬಿಟ್ಟಿಯಲ್ಲೋ. ವಕ್ರತುಂಡ ಇಲ್ಲೋ? ವಕ್ರತುಂಡ ಅಂದ್ರೆ ತುಂಡು, ಅವನು ಒಂದು ದಂತ ತುಂಡ ಆಗಿದೆಯಲ್ಲ, ಅದಕ್ಕೆ. ಅದೇ ಅಣ್ಣ, ನೀವು ಆಕೃತಿ ನೋಡ್ಕೊಂಡು ಹೇಳಿದೀವಿ, ಪ್ರಕೃತಿ ನೋಡ್ಕೊಂಡು ಹೇಳ್ತಾ ಇದೀವಿ. ಎಷ್ಟು ಒಳ್ಳೆ ಹುಡುಗ ಕಣ, ಕೋಪನೇ ಬರಲ್ ನಿಂಗೆ ಅಣ್ಣ? ಕೋಪ ಯಾಕೆ ಮಾಡ್ಕೋಬೇಕು ಹೇಳಿ? ಇವಾಗ ಬಿಸ್ನೆಸ್ ಆಗಿಲ್ಲ ಅಂತ ಹೇಳಿದ್ರೆ ಕೋಪ ಮಾಡ್ಕೊಂಡ್ರೆ ಹೊಟ್ಟೆ ತುಂಬತೈತೆ? ಆಯ್ತಪ್ಪ, ಒಂದ್ ಒಳ್ಳೆ ಗಣಪತಿ ಕೂಡ.
ಅಣ್ಣ ಎಲ್ಲಾರು ಒಳ್ಳೇದೇ ಅಣ್ಣ, ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ. ನಾನು ಇವಾಗ ನೀನ್ ಹೇಳು, ನೀನ್ ಏನ್ ಹೇಳಿದ್ರೆ ತಗೋತೀನಿ, ದೊಡ್ಡದ್ ತಗೊಳ್ಳ ಚಿಕ್ಕದ್ ತಗೊಳ್ಳ. ಅಣ್ಣ ನಾನು ಇನ್ಶಾಲ್ಲಾ ಅನ್ಬಿಟ್ಟು ಯಾವ್ದೋ ಒಂದು ಗಣಪತಿ ಕೊಡ್ತೀನಿ, ತಗೋತೀರಣ್ಣ? ಇನ್ಶಾಲ್ಲಾ ತಗೊಳ್ಳಿ. ಹೌದಪ್ಪಿ, ಅಯ್ಯೋ ಬಂಗಾರ ಎಷ್ಟು ಚೆನ್ನಾಗಿದೆಯೋ ಗಣಪತಿ ನೋಡಿ. ನಾ ವೆಯ್ಟ್ ಲಾಸ್ ಗಣಪತಿ ಹೆಂಗೈತಾ, ಇದನ್ನೇ ಪೂಜೆ ಮಾಡ್ಬೇಕು ಅಣ್ಣ ಎಲ್ಲಾರು ಇವಾಗ. ಹೌದು, ಪಿ ಓ ಪಿ ಮಾಡ್ತಾ ಇದ್ರು, ಪಿ ಓ ಪಿ ಹೋಯ್ತು, ಪ್ಲಾಸ್ಟಿಕ್ ಮಾಡ್ತಾ ಇದ್ರು, ಪ್ಲಾಸ್ಟಿಕ್ ಹೋಯ್ತು. ಇವಾಗ ಮಣ್ಣಿಗೂ ಬೇಡ ಅಣ್ಣ, ಮಣ್ಣೆಲ್ಲ ಅದು ಆರಾಮಾಗಿರ್ಲಿ ಪ್ರಕೃತಿ. ಇದು ನೋಡಿ ಅಣ್ಣ, ಇದು ಹಸು ಸಗಣಿಯಿಂದ ಮಾಡಿರೋದು. ನಿಮ್ಗೆ ರೋಗ ರುಜಿನ ಏನು ಬರೋದಿಲ್ಲ ಅಣ್ಣ, ಇದ್ರಲ್ಲಿ ಎಂತ ಮೆಡಿಕಲ್ ಕ್ವಾಲಿಟಿ ಇರ್ತದೆ ಗೊತ್ತಾ ನಿಮ್ಗೆ? ಹೌದಣ್ಣ, ನಿಜವಲ್ಲ ವೆಯ್ಟ್ ಲಾಸ್ ಗಣಪತಿ ನೀವು ಮಾಡ್ತೀರ ಆರಾಮಾಗಿ, ತಿರ್ಗಾ ಮತ್ತೆ ತಿರ್ಗಾ ನೀವು ಪ್ರಕೃತಿಯಿಂದ ಪ್ರಕೃತಿಗೆ ಸೇರಿಸಿ ಅಣ್ಣ. ಥ್ಯಾಂಕ್ ಯು ಕಣ. ನಿನ್ ಇವತ್ತು ನಮ್ ಕಣ್ಣು ತೆರೆಸಿದೆ ಕಣ, ದೇವರಿಗೆ ಎಲ್ಲರೂ ಒಂದೇ ಅಂತ ಹೇಳಿಕೊಟ್ಟೆ ಕಣ. ಅಯ್ಯೋ ತುಂಬಾ ಸಂತೋಷ ಆಯ್ತು, ಒಳ್ಳೇದಾಗ್ಲಿ ನಿನ್ಗೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಣ್ಣ. ಸಮಸ್ತ ಜನ ಸುಖಿನೋ ಭವಂತು ಏನೋ ಹೇಳ್ತಿರಲ್ಲ. ಹಾ, ಏನು ಎಷ್ಟು ತಿಳ್ಕೊಂಡಿದ್ಯ ನೀನು? ಏನು ಇದು ಏನು ತಿಳ್ಕೊಂಡಿಲ್ಲ ಅಣ್ಣ, ನೀವಂತವ್ರು ಪಾಠ ಹೇಳ್ಕೊಡ್ತೀರ. ಈ ಪ್ರಪಂಚ ಒಂದು ಯೂನಿವರ್ಸಿಟಿ ಅಲ್ಲ ಅಣ್ಣ, ಇದರಲ್ಲಿ ಒಂದೊಂದು ಸ್ಪೂನ್ ಅಣ್ಣ, ನಿಮ್ಮಂತವ್ರು ಒಂದು ಸ್ಪೂನ್ ತಗೊಬಂದ್ರಿ ನನಗೇನೋ ಕಲಿಸ್ಬಿಟ್ಟು ಒಂದ್ ದೊಡ್ಡ ಒಂದು ಸ್ಪೂನ್ ನೀರ್ ಹಾಕ್ಬಿಡೋದ್ರಿ, ಅದೇ ತರ ಎಷ್ಟೋ ಸ್ಪೂನ್ ಗಳು ನೀರ್ ಆಗಿ ದೊಡ್ಡ ದೇಹ ಆಗ್ಬಿಟ್ಟೈತೆ. ತಗೋಪ್ಪ, ಎಷ್ಟಾಯ್ತು ಇದು ಅಣ್ಣ? ಇದಕ್ಕೆ ನಮ್ಗೆ ಖರ್ಚು ಎಷ್ಟು ಬೀಳ್ತೈತೆ ಅಂತ ನೋಡಿ ಹೇಳ್ತೀವಿ. ನೀವು ಇವತ್ತು ನೀವು ನನ್ನಿಂದ ಏನಾದ್ರು ಅನ್ಕೊಂಡಿದ್ರೆ, ನನ್ನಿಂದ ಏನಾದ್ರು ಒಳ್ಳೇದಾಗಿದ್ದು ಅಂತ ಹೇಳಿದ್ರೆ ಪೂಜೆ ಮಾಡಿ ಅಣ್ಣ, ಒಳ್ಳೇದಾಯ್ತದೆ. ಹಂಗೆಲ್ಲ ಬೇಡ ಬಂಗಾರ, ನಾನು ಬಿರಿಯಾನಿ ತಿನ್ನಲ್ಲ ಅಣ್ಣ ಇವತ್ತು. ಅಯ್ಯೋ ಹಂಗ ಯಾಕೋ, ಅನ್ನ ತಿಂತೀನಿ ಹೋಗಿ. ಯಾಕೋ ಪರವಾಗಿಲ್ಲ ಅಣ್ಣ, ಬೇಜಾರು ಮಾಡ್ಕೋಬೇಡಿ ಹೋಗಿ. ಏ ನಾನು ಹಂಗೆ ತಗೊಂಡ್ರೆ ನಮಗೂ ಪಲ್ಯ ಬೇಕಲ್ಲಪ್ಪ. ಅಣ್ಣ ಪೂಜೆ ಮಾಡ್ತೀರಾ ಇಲ್ಲ? ಹಾ, ಮೋದಕ ನೈವೇದ್ಯ ಇಡ್ತೀರಾ ಇಲ್ಲ? ಹಾ, ತಗೊಂಡ್ಬಂದು ಕೊಡಿ ಅಣ್ಣ, ನಾವು ಫ್ಯಾಮಿಲಿ ಫುಲ್ ತಿಂತೀವ ಅಣ್ಣ. ಇಷ್ಟೊತ್ತು ನಿನ್ ಮನ್ಸು ನೋಯಿಸಿದ್ರೆ ಬೇಜಾರು ಮಾಡ್ಕೋಬೇಡ ಬಂಗಾರ. ಇಲ್ಲ ಅಣ್ಣ, ಖಂಡಿತ ಇಲ್ಲ. ಓಕೆ, ಒಳ್ಳೇದಾಗ್ಲಿ. ನಿಮ್ ಮುಸ್ತಫಾಗ ಎಲ್ಲರಿಗೂ ಸಂತೋಷ, ನಮ್ ನಮಸ್ಕಾರ ಹೇಳ್ಬಿಡು. ಗಣೇಶ ಮಾಡ್ತಾವನೆ ಅವ್ನಿಗೆ ಆಮೇಲೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಕಣ.